ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಕೊಲೆ ಡಕಾಯಿತಿ ಮಾಡಿಕೊಂಡು ಜನರನ್ನ ದೋಚಿ ಕೊಳ್ಳೆ ಹೊಡೆಯುವ ಅದೆಷ್ಟೋ ಗುಂಪುಗಳಿದ್ದವು. ಬರೀ ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಗುಜರಾತಿನಿಂದ ಹಿಡಿದು ಅಸ್ಸಾಮದವರೆಗೆ ಪ್ರತಿ ನಾಡು ಪ್ರತಿ ರಾಜ್ಯದಲ್ಲೂ ಈ ರೀತಿಯ ದರೋಡೆಗಳು ಕೊಲೆ ಸುಲಿಗೆಗಳು ನಡೆಯುತ್ತಲೇ ಇದ್ದವು. 1800 ಕಾಲಘಟ್ಟದಲ್ಲಿ ಇಂತಹ ಗುಂಪುಗಳು ತುಂಬ ಪ್ರಚಲಿತದಲ್ಲಿದ್ದವು. 1832 ಫಿಲಿಪ್ ಮೆಡೋಸ್ ಟೇಲರ್ ಎಂಬ ಬ್ರಿಟಿಷ್ ಅಧಿಕಾರಿ ಅಮೀರ್ ಅಲಿ ಎಂಬ ತಗ್ಗನನ್ನು ಬಂಧಿಸುತ್ತಾನೆ. ಆತನು ಕೊಟ್ಟ ವಿವರಣೆಯನ್ನು ಕೇಳಿದ ಫಿಲಿಪ್ ಮೆಡೋಸ್ ಟೇಲರ್ ಕೂತಲ್ಲೇ ಅಕ್ಷರಶಃ ಬೆವೆತು ಹೋಗಿದ್ದ. ಯಾಕೆಂದರೆ ಆ ವ್ಯಕ್ತಿ ಆ ಹೊತ್ತಿಗೆ ಸರಿಸುಮಾರು 719 ಜನರನ್ನು ಕೊಂದು ಹಾಕಿದ್ದ. ಅಂದಿನಿಂದ ಎಚ್ಚೆತ್ತುಕೊಂಡ ಬ್ರಿಟಿಷ್ ಸರ್ಕಾರ ತಗ್ಗರನ್ನ ದರೋಡೆಕೋರರನ್ನ ಅಕ್ಷರಶಃ ಪ್ರಾಣಿಗಳಂತೆ ಬೇಟೆಯಾಡತೊಡಗಿದರು. ಇಂದಿಗೆ ಇಡೀ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯಲ್ಲಿ ಬಂಧಿಸಿದ ಹಂತಕರ ಸಂಖ್ಯೆಯೇ ಸುಮಾರು 3266 ಹಾಗೆ ಇವರಿಂದ ತಪ್ಪಿಸಿಕೊಂಡ ಹೆಸರಾಂತ ಹಂತಕರ ಸಂಖ್ಯೆಯೇ 1800 ನೀವೇ ಊಹಿಸಿ. ಕಾಲಕ್ರಮೇಣ ತಗ್ಗರು ಹಾಗೂ ಪಿಂಡಾರಿಗಳೆಂದು ಕರೆಸಿಕೊಳ್ಳುತ್ತಿದ್ದ ದರೋಡೆಕೋರರು ಹಾಗೂ ಹಂತಕರ ಗುಂಪುಗಳನ್ನು ಸದೆಬಡಿಯುವಲ್ಲಿ ಬ್ರಿಟಿಷ್ ವ್ಯವಸ್ಥೆ ಬಹುತೇಕ ಯಶಸ್ವಿಯೂ ಆಗಿತ್ತು. ಇವರಲ್ಲಿ ಜೀವಭಯದಿಂದ ತಲೆಮರೆಸಿಕೊಳ್ಳಲು ಬೇರೆ ಬೇರೆ ವೇಷ ಧರಿಸಿ ಪಲಾಯನಗೈದ ಬಹುತೇಕ ಜನರೂ ಇದ್ದರು. ಹೀಗೆ ಉಳಿದವರಲ್ಲಿ ಕೆಲವರು ಸಮಾಜದಲ್ಲಿ ಸಭ್ಯತೆಯ ಪರದೆಯ ಹಿಂದೆ ಬದುಕುತ್ತಾ ಹೋದರು. ಹೀಗೆ ಉತ್ತರದಿಂದ ತಲೆಮರೆಸಿಕೊಂಡು ಬಂದ ಕರ್ನಾಟಕದಲ್ಲಿ ನೆಲೆ ನಿಂತ ಒಂದು ಗುಂಪು ವ್ಯಾಪಾರಿಗಳ ಹೆಸರಿನಲ್ಲಿ ದಲ್ಲಾಳಿಗಳ ಹೆಸರಿನಲ್ಲಿ ಸಮಾಜದಲ್ಲಿ ಸಭ್ಯವಾಗಿ ಜೀವನ ನಡೆಸುತ್ತಿತ್ತು. 1911 ನಡೆದ ಒಂದು ಘಟನೆ ಲಾರ್ಡ್ ಹಾರ್ಪರ್ನ ನಿದ್ದೆಗೆಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಸರಕು ಸಾಮಗ್ರಿಗಳನ್ನು ತಂದು ಪಟ್ಟಣಗಳಲ್ಲಿ ಮಾರುವ ವ್ಯಾಪಾರಸ್ಥರನ್ನು ಯಾವುದೋ ಗುಂಪುಗಳು ದೋಚತೊಡಗಿದ್ದವು. ಇವೆಲ್ಲ ಚಿಕ್ಕ ಪುಟ್ಟ ಸುಲಿಗೆಗಳು ಎಂದು ಮೈಮರೆತಿದ್ದ ಬ್ರಿಟಿಷ್ ಸರ್ಕಾರಕ್ಕೆ 1911 ಘಟನೆ ಮರ್ಮಾಘಾತವನ್ನೇ ತಂದಿತ್ತು. ಭಾರತದಿಂದ ಇಂಗ್ಲೆಂಡ್ಗೆ ಸಾಗಿಸುತ್ತಿದ್ದ ಸುಮಾರು 5 ರೈಲು ಬೋಗಿಗಳಷ್ಟು ಚಿನ್ನದ ಅದಿರು, 26 ಪೆಟ್ಟಿಗೆಗಳಷ್ಟು ಬೆಳ್ಳಿಯ ನಾಣ್ಯಗಳು, 3 ಪೆಟ್ಟಿಗೆಗಳಷ್ಟು ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು, ಹವಳಗಳು ಹಾಗೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ನೆರೆಹೊರೆಯ ರಾಜ್ಯರುಗಳಿಂದ ವಶಪಡಿಸಿಕೊಂಡ ಎಲ್ಲ ವಜ್ರ ವೈಡೂರ್ಯಗಳು ಕಣ್ಣು ಮಿಟುಕಿಸುವುದರೊಳಗೆ ಕಣ್ಮರೆಯಾಗಿದ್ದವು. ಇದರಿಂದ ಹೈರಾಣದ ಬ್ರಿಟಿಷ್ ವ್ಯವಸ್ಥೆ ಶತಾಯಗತಾಯ ಕಳೆದುಕೊಂಡ ಸಂಪತ್ತನ್ನು ಮರಳಿ ಪಡೆಯುವ ಶಪಥ ಮಾಡಿತ್ತು. ಇದಕ್ಕೋಸ್ಕರ ಭಾರತದ ಮೂಲೆ ಮೂಲೆಯಿಂದ ಬ್ರಿಟಿಷ್ ತುಕಡಿಗಳು ಬಂದು ಕರ್ನಾಟಕದಲ್ಲಿ ನೆಲೆ ನಿಂತವು. ಆಗ ಕರ್ನಾಟಕದಲ್ಲಿ 2 ಗುಂಪುಗಳು ತುಂಬ ಪ್ರಚಲಿತದಲ್ಲಿದ್ದವು. ಅದರಲ್ಲಿ 1 ಹಲ್ಕಾ ಸಿದ್ದೇಶನ ಗುಂಪು, 2 ಹಾಲಪ್ಪನ ಗುಂಪು. ದರೋಡೆಯಾದ 2ನೇ ದಿನಕ್ಕೆ ಹಾಲಪ್ಪನ ಗುಂಪು ಬ್ರಿಟಿಷ್ ಸೈನ್ಯದ ತೆಕ್ಕೆಯಲ್ಲಿತ್ತು. ಆದರೆ ದರೋಡೆಯಾದ ಯಾವುದೇ ವಸ್ತುಗಳ ಸುಳಿವು ಸಿಕ್ಕಲಿಲ್ಲ. ಅದೇ ದಿವಸ ಹಲ್ಕಾ ಸಿದ್ದೇಶನ ಗುಂಪಿನಲ್ಲಿ ನಾರಾಯಣಪ್ಪ ಎಂಬುವನ ಸುಳಿವು ಸಿಕ್ಕಿತ್ತು. ಇವನಿಂದ ಬಂಧಿತರಾದವರು ಸುಮಾರು 390 ಜನ. ಆದರೆ ದರೋಡೆಯ ಸುಳಿವು ಸಿಕ್ಕಲಿಲ್ಲ. ಇದರಿಂದ ಹುಚ್ಚಿಗೆ ಬಿದ್ದ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ ಅಕ್ಷರಶಃ ಹುಚ್ಚನಂತಾದ. ಹಲ್ಕಾ ಸಿದ್ದೇಶನ ಗುಂಪಿನಲ್ಲಿದ್ದ ಸುಮಾರು 397 ಜನರನ್ನು ಹುಚ್ಚು ನಾಯಿಗಳಂತೆ ಬೇಟೆಯಾಡಿಕೊಂಡಿದ್ದ. ಇದರಲ್ಲಿ ತಪ್ಪಿಸಿಕೊಂಡ 3 ಜನರಲ್ಲಿ ಸಿದ್ದೇಶ, ಮರಿಯಪ್ಪ ಹಾಗೂ ಕಲ್ಲೇಶಿ ಪ್ರಾಣಭಯದಿಂದ ಪಲಾಯನಗೈದಿದ್ದರು. ತಿನ್ನಲು ಅನ್ನವಿಲ್ಲದೆ ಊರೂರು ಅಲೆಯುತ್ತ ದರೋಡೆಯ ಮಾತಿರಲಿ, ಕೊನೆ ಪಕ್ಷ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ಇವರಿಗೆ ದುಸ್ತರವಾಗಿ ಹೋಗಿತ್ತು. ಇವರ ಸುಳಿವು ಕೊಟ್ಟವರಿಗೆ ಉನ್ನತ ಪದವಿಯನ್ನು ಕೊಡುವುದಾಗಿ ಹಾರ್ಪರ್ ಘೋಷಿಸಿದ ಹಾಗೂ ಹೆಜ್ಜೆ ಹೆಜ್ಜೆಗೂ ಕಾವಲು ಪಡೆಯನ್ನು ನೇಮಿಸಿದ್ದ. ತಿಂದು ಬದುಕಲು ಏನು ಸಿಗದಂತೆ ಕಾಡು ಮೇಡುಗಳಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹಂಬಲುಗಳ ಗಿಡಗಳನ್ನು ಕಡಿಸಿ ಹಾಕಿದ್ದ. ಹೀಗೆ ಸತತ 3 ದಿನಗಳ ಕಾಲ ದಿಕ್ಕೆಟ್ಟು ತಿರುಗುತ್ತಿದ್ದ ಹಲ್ಕಾ ಸಿದ್ದೇಶನ ಗುಂಪಿನ ಸದಸ್ಯರು. ಒಂದು ದಿನ ತಡೆ ಬಂದಂಗೆ ಕಾಣಕತೈತಿ. ಏನು
ಸ್ವಲ್ಪ ದಣಿ ಬರ ಹಾಸ್ಕೊಂಡು ನೀರು ಐತಿಲ್ಲ. ನೀರು ಕುಡ ನೋಡ್ರಪ್ಪ, ನೀರು ಕುಡ. ಕಾಡ್ನಾಗಂತೂ ಏನು ಸಿಗೋಲ್ದ. ಯಜಮಾನ, ಈ ಕಾಡಿನಾಗ ಎಲ್ಲಾರು ಹಣ್ಣಿನ ಗಿಡ ಅದಾವಂತ? ಹೊಟ್ಟೆ ಕೂಳಿಲ್ಲ, ಮೂರು ನಾಲ್ಕು ದಿನ ಆತು. ಹೊಟ್ಟೆ ಬರಬ್ಬರಿ ಹಸ್ತತಿ. ಇದ್ರೆ ಹೇಳಪ್ಪ, ನಿಂಗೆ ಪುಣ್ಯ ಬರ್ತತಿ. ಯಪ್ಪ, ಮೂರು ದಿನ ಆಯ್ತಪ್ಪ ಊಟ ಉಂಗಿಲ್ದನ. ಏನಾರು ಇದ್ರ ಕೊಡಪ್ಪ. ಯಪ್ಪ, ನಿನ್ ಕಾಲಿಗೆ ಬಿಡ್ತಾನಪ್ಪ. ಡಕಾಯಿತರ ನಾಯಕ ಹಲ್ಕಾ ಸಿದ್ದೇಶನ ಶಿಷ್ಯಂದ್ರ ಬಾಯಾಗ ಯಪ್ಪ ಎಣ್ಣ ಅನ್ನ ಮಾತು. ಏನು ಆಶ್ಚರ್ಯ ಅಂದ್ರ ನಾವ್ಯಾರಂತ ಗೊತ್ತ? ನಿನಗ ಗೊತ್ತಿರದ? ನೀವೇನು ಸುತ್ತಮುತ್ತ ಹಳ್ಳಿ ಜನಕ್ಕೆ ಕಡಿಮೆ ಉಪಕಾರ ಮಾಡಿರೇನಪ್ಪ? ಸುತ್ತಮುತ್ತ ಹಳ್ಳಿ ಜನ ನಿಮ್ಮ ಋಣ ತೀರ್ಸಕ್ಕೆ ಹಗಲಿ ರಾತ್ರಿ ಕಾದ್ಕಂದು ಕುಂತಾರ. ಕೊಡ್ಲಿ ಕಂದ್ಲಿ ಕುಡುಗಲ್ ಹಿಡ್ಕಂಡು ಬೇಕಾದ್ರೆ ನೀವು ಯಾವ್ದಾರ ಹಳ್ಳಿ ಒಳಗೆ ಕಾಲಿಟ್ಟು ನೋಡ್ರಿ, ಗೊತ್ತಾಕತಿ. ಅಲ್ಲ, ನಿನಗೆ ನಾವು ದರೋಡೆ ಕೊರೋರಂತ ಗೊತ್ತಿದ್ರು ನಿನಗೆ ಭಯ ಆಗವಲ್ದಲ್ಲ? ಭಾಳ ಅಂದ್ರೆ ನೀವು ನನಗೆ ಏನು ಮಾಡಿರಲಿ? ನನ್ನ ಪ್ರಾಣ ತೆಗ್ದಿರಿ, ಅದರಿಂದ ನಿಮಗೇನು ಸಿಗ್ತೈತಿ? ಮಣ್ಣು. ಆದ್ರೆ ನಿಮ್ಮ ಪ್ರಾಣ ಈಗ ನನ್ನ ಕೈಯಾಗೈತಿ. ಅಂದ್ರೆ ನಾನು ಬ್ರಿಟಿಷ್ ಗೂಢಾಚಾರ್ಯ ಅದನಿ. ಹೆದರ್ಬೇಡ್ರಿ, ಹೆದರ್ಬೇಡ್ರಿ. ನಿಮ್ಮನ್ನ ಇಷ್ಟು ಲಗು ಹಿಡಿದು ಕೊಡೋದು ಆವಂತ ನನಗಿಲ್ಲ. ಯಾಕಂದ್ರೆ ನೀವು ಗೊತ್ತಿದ್ದ ಗೊತ್ತಿಲ್ದನ ನನಗೊಂದು ಉಪಕಾರ ಮಾಡಿರಿ. ಹಂಗಾಗಿ ನನ್ನಿಂದ ನಿಮಗೆ ಯಾವ ಅಪಾಯನೂ ಇಲ್ಲ. ಹೆದರ್ಬೇಡ್ರಿ, ನಿಶ್ಚಿಂತಿಂದಿರಿ. ಅಲ್ಲಯ್ಯಪ್ಪ, ಈ ಕಾಡಿನಾಗ
ಎರಡರಿಂದ ಮೂರು ದಿವಸ ತಲೆದಾಡಕತ್ತೆ, ಹೊಟ್ಟೆ ಕೂಳಿಲ್ದ. ಹಿಂಗೆ ಇನ್ನೆರಡು ದಿವಸ ಅಡ್ಡಾಡಿದ್ರೆ ನಮ್ಮ ಜೀವನ ಇರೋಂಗಿಲ್ಲ. ನಮಗೆ ಏನಾರ ಒಂದು ಸಹಾಯ ಮಾಡಿ ಪುಣ್ಯ ಕಡ್ಕಾರಪ್ಪ. ಈ ನಿನ್ನ ಋಣಾನ ನಮ್ಮ ಜನ್ಮ ಇರೋವರೆಗೂ ನಾವು ಮರೆಯಲ್ಲಯ್ಯಪ್ಪ. ಏನಾರ ಒಂದು ಸಹಾಯ ಮಾಡಿ ಪುಣ್ಯ ಕಡ್ಕಾರಪ್ಪ. ಅಮಾಯಕ ಜನರ ಜೀವ ತೆಗೆದು ತಮ್ಮ ಜೀವನ ಕಟಗೇಳ ಡಕಾಯಿದ್ರ ಬಾಯಾಗ ಋಣದ ಮಾತ ಇರಲಿ ನೋಡ್ರಿ. ಈ ಕಾಡು ಮೇಡು ಸುತ್ತಾಡಿದ್ರು ನಿಮಗೆ ಒಂದು ಗೆಡ್ಡೆ ಗೆಣಸೂ ಸಿಗಲ್ಲ. ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ ಭಾಳ ಕಠೋರ ಅದಾನ. ಅವ ಮಾಡಿದ 400 ಜನ ಡಕಾಯಿದ್ರ ಪಟ್ಟಿ ಒಳಗೆ ಉಳ್ದಿರೋದ ನೀವ 3 ಜನ. ಉಳ್ದೋರ್ನೆಲ್ಲ ಈಗಾಗಲೇ ಹೆಡಮುರಿ ಕಟ್ಟಾಗೈತಿ. ಆದರೂ ನಾನು ನಿಮಗೆ ಒಂದು ಅವಕಾಶ ಕೊಡ್ತೀನಿ. ಆ 3 ಜನನೂ ಕೊಂದು ಪ್ರಪಾತಕ್ಕೆ ತಳ್ಳದೆ ಅಂತ ನಾನು ಹಾರ್ಪರ್ಗೆ ವರದಿ ಒಪ್ಪಿಸ್ತೀನಿ. ಆದರೆ ಅಲ್ಲಿ ನೀವು 3 ಜನ ಈ ಪ್ರಾಂತ್ಯ ಬಿಟ್ಟು ಹೋಗ್ಬೇಕು. ಯಾರೂ ಸುಳಂಗಿಲ್ಲ, ಅರ್ಥ ಆತಿಲ್ಲ? ನಿಮ್ಮನ್ನ ಯಾರು ಗುರುತಿಡಿಲ್ಲ ಜಾಗಕ್ಕೆ ನೀವು ಹೊಕ್ಕಿರಿ ಅಂದ್ರೆ ನಿಮಗೆ ಜೀವದಾನ ಮಾಡ್ತೀನಿ. ಅಪ್ಪ ಅಪ್ಪ, ಇಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ಮೈಯಾಗ ಶಕ್ತಿ ಬೇಕು ಅಪ್ಪ. ಏನಾರ ಇದ್ರೆ ಸಹಾಯ ಮಾಡು ಅಪ್ಪ. ನಿನ್ನ ಋಣದಾಗಿರ್ತವು ಸಾಯೋ ಮಠಾನು. ಸರಿ, ಒಂದು ಕೆಲಸ ಮಾಡ್ರಿ. ಇಲ್ಲೇ ಮುಂದೆ ಈ ಗುಡ್ಡ ಹತ್ತಿ ಇಳಿದೆ ಅಂದ್ರೆ ಒಂದು ಮೈಲಿ ಹೋದ್ರೆ ಭರತ್ಪುರ ಅಂತ ಒಂದು ಹಳ್ಳಿ ಸಿಗ್ತೈತಿ. ಅಲ್ಲೇ ಭಾರತೀಯಮ್ಮ ಅಂತ ಒಬ್ಬ ಹೆಂಗಸಿರ್ತಾನೆ. ಆ ಹಳ್ಳಿ ಒಳಗೆ ಅವ್ರದ ದೊಡ್ಡ ಮನೆ. ಆ ಮನೆಯರ ಮಾತು ಆ ಹಳ್ಳ್ಯಾಗ ನಡೀತೈತಿ. ಹಸದವ್ರಿಗೆ ಅನ್ನ ಹಾಕದ ಹಿಂದೆ ಕಳಿಸಿದ ಇತಿಹಾಸನೇ ಇಲ್ಲ ಆ ಮನೆಗೆ. ನೀವಲ್ಲಿ ಹೋಗ್ರಿ, ನಿಮಗೆ ಹೊಡೆತುಂಬ ಅನ್ನ ಸಿಗ್ತೈತಿ. ನಿಮ್ಮ ಪೂರ್ವಾಪರ ಗೊತ್ತಿದ್ರು ಗೊತ್ತಿಲ್ಲದ ಇದ್ರು ಆ ಹಳ್ಳಿಯರಿಂದ ನಿಮಗೆ ಯಾವ ಅಪಾಯನೂ ಇಲ್ಲ. ಯಾಕಂದ್ರೆ ಆ ಹಳ್ಳಿ ಜನ ಮನೆಯರ ಅಪ್ಪಣೆ ಇಲ್ಲದೆ ಏನೂ ಮಾಡೋಂಗಿಲ್ಲ. ಒಂದು, ನೀವು ಮಧ್ಯಾಹ್ನದ ಹೊತ್ತಿಗೆಲ್ಲ ಆ ಊರು ಬಿಡ್ಬೇಕು. ಯಾಕಂದ್ರೆ ಆ ಹೊತ್ತಿನಾಗ ಬ್ರಿಟಿಷ್ ತುಕುಡಿ ಪಹರೆಯಾಗಂತ ಊರಿಗೆ ಬರ್ತಾರೆ. ಮಧ್ಯಾಹ್ನ ಆಗ್ತಿದ್ದಂಗೆ ನೆತ್ತಿ ಮೇಲೆ ಬಿಸಿಲು ಬೀಳ್ತಿದ್ದಂಗೆ ಆ ಊರು ಬಿಡ್ತಾ ಇರ್ಬೇಕು. ಅರ್ಥ ಆತಿಲ್ಲೋ? ಹೊಂಡ್ರಿ ಧನ್ಯವಾದಗಳು. ನಿಲ್ರಿಲ್ಲ ಒಂದು ನಿಮಿಷ. ಆ ಹಳ್ಳಿ ಹೆಂಗಸು ಭಾರತೀಯಮ್ಮ ಅಂತ ನಾ ಏನು ಹೇಳಿದ್ನಲ್ಲ, ಅವಳು ನಮ್ಮ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ನ ರೊಕ್ಕ ಓದಾಳ. ಇದೊಂದು ನಿಮ್ಮ ತಲೆಯಾಗಿರಲಿ ನಡ್ರಿ, ಹೊಂಡ್ರಿ. ಆ ಬ್ರಿಟಿಷ್ ಗೂಢಾಚಾರ್ಯ ಹೇಳಿದ್ನಲ್ಲ ಭರತ್ಪುರ. ಹೌದು, ಇದ ಕಾಣಿಸ್ತದ. ಮೊದಲು ಭಾರತೀಯ ಮನ್ಕಂಡು ನಮ್ಮ ಜೀವ ಉಳಿಸ್ಕೊಳ್ಳೋಣಂತ
ಹೊಟ್ಟಿಗೇನಾರ ಹಕ್ಕಣನಂತ ನೋಡ್ರಿ. ಅಂತೂ ಆ ದೇವ್ರ ದಾರಿ ತೋರಿಸಿದ ಕಲಶ. ಅವನೋನು ಬ್ರಿಟಿಷರ ನಮ್ಮ ಜನರನ್ನೆಲ್ಲ ಹೊಡೆದು ಭೇಟಿ ಆಡಿರ್ತಾರೆ ಅಷ್ಟೊತ್ತಿಗೆ. ಏನಾರ ಆಗಲಿ ನಾವು ಅವ್ರ ಕೈಗೆ ಸಿಗಬಾರ್ದು. ಆ ಹಡಸಿ ಮಕ್ಕಳು ಕೈಗೆ ಸಿಕ್ವಿ ಅಂದ್ರೆ ಮತ್ತೆ ನಮ್ಮನ್ನ ಉಳ್ಸಂಗಿಲ್ಲ. ಹೋಗಣ, ಇನ್ನೂ ಎಷ್ಟು ದೂರ ಆಕತ್ತೆ ಅಷ್ಟು ದೂರ ಹೋಗೋಣ. ಹಿಂಗೆ ಕುಂತ್ರ ಸಮಯ ವ್ಯರ್ಥ ಆಕತಿ. ನಾವು ಹೆಂಗೆ ಮುಂದೆ ಹೋಗ್ತೀವಿ ಹಂಗೆ ಮುಂದೆ ಸಾಗಣ. ಎಲ್ಲಿ ಮಠ ಆಗತ್ತೆ ಅಲ್ಲಿ ಮಠ ಮುಂದೆ ಹೋಗೋಣ. ನಾವು ಮುಂದೊಂದು ದಾರಿ ಕಾಣ್ತೈತೆ ನಮಗೆ. ಹಾಂ, ಬಂದೆ ವಿಶ್ರಾಂತಿ. ಅಯ್ಯೋ ಗಾಯ, ತಡಿ ತಡಿ ಒಂದು ನಿಮಿಷ, ಏನಾಗಲ್ಲ. ಕಲೇಶಿ ಮರಿಯಪ್ಪ ಇಲ್ಲಿ ವಿಶ್ರಾಂತಿ ತಗೊಳ್ಳಿ, ನಾ ಹೋಗ್ಬರ ನಡಿಪ್ಪ. ಅನ್ನ ಥರ ಹೋಗ್ಬರ ನಡಿಪ್ಪ.
ನೀ ಇಲ್ಲೇ ವಿಶ್ರಾಂತಿ ತಗೋ, ನೀ ಏನು ಬರೋದು ಬೇಡ, ನಾವಾಗ ಹೋಗಿ ಬರ್ತೀವಿ. ಕಲೇಶ್ ನಡೀಪ್ಪ ಹೋಗೋಣ, ಇವನು ಇಲ್ಲೇ ಮಲಗಿಸೋಣ. ಏನಾಗಲ್ಪ ಮರಿಯಪ್ಪ, ವಿಶ್ರಾಂತಿ ತಗೋ, ನಾ ಅಷ್ಟರೊಳಗೆ ಬರ್ತೀವಿ. ಹಾಂ ವಿಶ್ರಾಂತಿ ತಗೋ. ಅಂತೂ ಭರತ್ಪುರಕ್ಕೆ ಬಂದ್ವಿ. ಹಿಂಗ್ಯಾಕೆ ನೋಡಾಕತ್ತಾರ, ನಾವ್ಯಾರಂತೂ ಗೊತ್ತಾತಾನೆ ಇವರಿಗೆಲ್ಲ. ಇನ್ನು ಭಾರತೀಯ ಅಮ್ಮನ ಮನೆಯಲ್ಲೈತೋ ಏನು? ಏನಾಗಲ್ ತಡಿಪ್ಪ ಅಣ್ಣ, ಏನು ಮಾಡಬೇಡ್ರಿಪ್ಪ, ನಮಗೇನು ಅಂತ ಮಾಡಬೇಡ್ರಿ, ಕೈ ಮುಗಿದು ಕೇಳ್ಕೊಂತು ದಯವಿಟ್ಟುಪ್ಪ ತಡಿಪ್ಪ ಕಲ್ಲೇಶಿ. ಅಣ್ಣ ನಮ್ಮನ್ನು ಕಾಪಾಡ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ.